आदाब नाज़रीन, मैसूर 24 न्यूज़ चैनल में आपका स्वागत है। मैं सैयद आसिम अहमद एक नई खबर के साथ। ಅಭಿಮಾನಿಗಳ ಬೆಲೆಗೆ ಬೆಲೆ ಕಟ್ಟಕ್ಕಾಗಲ್ಲ, ಅವರ ಏನು ವಿಶ್ವಾಸ ನಮ್ಮ ಮೇಲೆ ಇಟ್ಟಿರ್ತಾರೆ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ನಾವು ಅವ್ರಿಗೆ ಪ್ರೀತಿಯಿಂದ ಅಭಿಮಾನದ ಮಾತನಾಡ್ತೀವಿ ಅಷ್ಟೇ, ನಮ್ಮ ಮೇಲೆ ಅಪಾರವಾದಂಥ ವಿಶ್ವಾಸ ಗೌರವ ಇಟ್ಕೊಂಡಿದ್ದಾರೆ. ಮತ್ತು ಇಲ್ಲಿ ಕರೆದು ನನ್ನನ್ನು ಇವತ್ತು ಬರ್ತ್ಡೇ ಆಚರಣೆ ಮಾಡಿ ಎಲ್ಲರೂ ಕೂಡ ಸ್ವೀಟ್ ಹಂಚಿ ವಿಶೇಷವಾಗಿ ಎಲ್ಲರೂ ಕರೆದು ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ಎಷ್ಟು ಚಿರಋಣಿ ಆದರೂ ಸಾಲದು. ಅದಕ್ಕಾಗಿ ತೌಶಿಬ್ ಮತ್ತು ಅವರೆಲ್ಲ ಸ್ನೇಹಿತರುಗಳಿಗೆ ನಾನು ಮನಪೂರ್ವಕ ಧನ್ಯವಾದ ಹೇಳ್ತೇನೆ. ಜನ ಕೆಲಸ ಮಾಡ್ತೀವಿ, ಯಾರ್ಕಾದ್ರೂ ಪ್ರಾಮಾಣಿಕವಾಗಿ ಮಾಡ್ತೀವಿ. ಮೊದಲಿಂದ ಕೂಡ ಎಲ್ಲಾ ಜೊತೆನೂ ಕೂಡ ಹೊಂದ್ಕೊಂಡು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರಲ್ಲಿ ಅಪ್ಪಾ ಅವರು ಏನಾದ್ರೂ ಹೇಳೋ ಒಂದು ಸಮಯದಲ್ಲಿ ಅನ್ನೋ ಒಂದು ಕೇಳ್ತಾರೆ, ಅದಕ್ಕೆ ನಾವು ಎಷ್ಟು ರಾತ್ರಿಯಾಗಲಿ ಫೋನ್ ರಿಸೀವ್ ಮಾಡಿ ಸ್ಪಂದಿಸ್ತೀವಿ. ಅಷ್ಟೇ ಹೊರತು ಅವರಿಗೆ ಇನ್ನೇನು ನಾವು ಏನು ಕೊಟ್ಟಿಲ್ಲ. ಸರಿ, ಇವತ್ತು ಕಾರ್ಯಕ್ರಮ ಪ್ರೀತಿ ಇಟ್ಕೊಂಡು ನಮ್ಮನ್ನ ಈ ಅಭಿಮಾನದಲ್ಲಿ ಚಲ ಮಾಡ್ತಾ ಇದ್ದಾರೆ. ಬೆಳಗಿಂದ ನಿರಂತರವಾಗಿ ನಡೀತಾ ಇದೆ ಅನೇಕ ಆಶ್ರಮಗಳು, ವೃದ್ಧಾಶ್ರಮಗಳು, ಅಂಗವಿಕ ರಾಜೀವ್ ನಗರದಲ್ಲಿ ಇರತಕ್ಕಂತ ಓಲ್ಡ್ ಏಜ್ ಹೋಮ್, ಮತ್ತೆ ಮೆಂಟಲಿ ರಿಟಾರ್ಡೆಡ್ ಶಾಂತಿನಿಕೇತನ ನವಜೀವನ ಅವರುಗಳಿಗೆ ಅಲ್ಲಿ ವ್ಯವಸ್ಥೆ ಮಾಡಿದಂತದ್ದು, ಅನೇಕ ಕಡೆ ಉಚಿತವಾಗಿ ತಳ್ಳೋ ಗಾಡಿಗಳು, ಆಟೋ ತೊಳೋದಕ್ಕೆ ಧನ ಸಹಾಯ ಮಾಡಿದಂತದ್ದು. ಬೆಳಗಿಂದ ಎಲ್ಲರೂ ಕೂಡ ಅಭಿಮಾನಿಗಳು ನಿರಂತರವಾಗಿ ಕಾರ್ಯಕ್ರಮಗಳನ್ನ ಹಾಕೊಂಡು ಮಾಡ್ತಾ ಇದ್ದಾರೆ. ಅವರು ಎಲ್ಲರೂ ಕೂಡ ಏನಂದ್ರೆ ನಮ್ಮೆಲ್ಲರ ದೃಷ್ಟಿ ಸಮಾಜದಲ್ಲಿ ಅಸಹಾಯಕ ಕೂಡ ಸಮಾನವಾಗಿ ಬದುಕಲಿ, ಎಲ್ಲರೂ ಮೇಲೆ ಬರಬೇಕು ಅಂತಕ್ಕಂಥದ್ದು ಎಲ್ಲರ ಉದ್ದೇಶ. ಅದಕ್ಕಾಗಿ ಅನೇಕ ಕಾರ್ಯಕ್ರಮಗಳು ಬೆಳಗಿನ ಸಂಜೆದಾಗ ನಡೀತಾ ಇದೆ. ಅಸ್ಸಲಾಮು ಅಲೈಕುಮ್, ಮೈ ಖೂಬಿಯಾ ಅಬ್ ಬೋಲ್ನಾ ಚಾಹತ ಶ್ಯಾಮ್ ಹೋಜಿಂಗಿ ಇನ್ಶಾಲ್ಲಾ ಮೈ ಅಣ್ಣಾಗೆ ಬರೋಮೆ
मैं क्या क्षेत्र अन्ना ही सो मैं हूँ सो चामराज क्षेत्र में मैं अन्ना को इतना चाहता हूँ उसकी मैं बोलिश नहीं सकता मैं कितना चाहता हूँ मेरे को मैं दिन नहीं रात नहीं कभी फ़ोन करें दे किसके तो मेरे हेल्प को नहीं कौन की अवाम को रहती है क्या कि एक हेल्प होना रहता है। अब लॉकडाउन की बात ली है लॉकडाउन में कांग की पब्लिक कांगी थी अब उनको पासिस होना था अब मैं यहाँ एम्बुलेंस को फ़ोन किया किसे फ़ोन किया ये नहीं बोलता मैं अन्ना को एक फ़ोन किया मैं अन्ना ऐसा फैमिली ऐसा घर से दूर है अन्ना विद इन सेकेंड में तो सिर्फ नन मार कुर्ती और क्या डिटेल चाहिए था उनका ले को उनको पासस देखो उनके वापस घर को मोर बुला को बहुत कुछ ऐसे करी हॉस्पिटलाइज क्या कि एक बच्चे का इंतकाल हुआ था हॉस्पिटल में नहीं दिए थे बॉडी अन्ना फ़ोन कर को बच्चे को वापस देखो बहुत बहुत काम कर पाई हमें बहुत चाहती इनको मैं ना जितने भी खड़ी हम बुला को नहीं खड़ा कोई सो इनको चाहती इन को बोल को आगे खड़ी सब जने और उससे ज़्यादा मैं और बोलना भी नहीं चाहता क्यों करके बोले तो मैं कितना चाहता हूँ अन्ना कुछ मालूम और हमारे दोस्तों को मालूम